ಹಲೋ ಹಾಯ್ ಸ್ನೇಹಿತರೆ, ಕನ್ನಡದ ಬಿಗ್ ಬಾಸ್ ಸೀಸನ್ 7 8ನೇ ವಾರದ ಎಲಿಮಿನೇಷನ್ ಹಂತಕ್ಕೆ ಬಂದು ನಿಂತಿದ್ದು, ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬೀಳುವ ಸದಸ್ಯರು ಯಾರು? ಈ ಪ್ರಶ್ನೆಗೆ ಉತ್ತರ ಈ ವಿಡಿಯೋನಲ್ಲಿದೆ ನೋಡಿ. ಇದಕ್ಕೂ ಮುನ್ನ ನೀವು ಐಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಇನ್ನು ಮನೆಯಲ್ಲಿ 13 ಮಂದಿ ಇದ್ದು 8ನೇ ವಾರದಲ್ಲಿ 12 ಮಂದಿ ನಾಮಿನೇಟ್ ಆಗಿದ್ದರು. ಅದರಂತೆಯೇ ಬಿಗ್ ಬಾಸ್ ಮನೆಯಲ್ಲಿ ಅತಿ ಕಡಿಮೆ ಓಟ್ ಪಡೆದಿರುವ ಕೆಲ ಸ್ಪರ್ಧಿಗಳ ಮಾಹಿತಿ ಬಲ್ಲ ಮೂಲಗಳಿಂದ ಸಿಕ್ಕಿವೆ. ಇದರೊಂದಿಗೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರಬೀಳಲಿರುವ ಸ್ಪರ್ಧಿ ಯಾರೆಂಬ ಪ್ರಶ್ನೆಗೆ ಉತ್ತರ ಸಿಕ್ಕಂತಾಗಿದೆ. ಈ ವಾರ ಒಟ್ಟು 12 ಮಂದಿ ಮನೆಯಿಂದ ನಾಮಿನೇಟ್ ಆಗಿದ್ದರು. ಅದರಲ್ಲಿ ದೀಪಿಕಾ, ಕುರಿ ಪ್ರತಾಪ್, ಶೈನ್ ಶೆಟ್ಟಿ, ಚಂದನಾ, ಚೈತ್ರಾ ಕೊಟ್ಟೂರ್, ವಾಸುಕಿ ವೈಭವ್, ರಕ್ಷಾ ಸೋಮಶೇಖರ್, ಹರೀಶ್ ರಾಜ್, ಪ್ರಿಯಾಂಕಾ, ಭೂಮಿ ಶೆಟ್ಟಿ, ಕಿಶನ್ ಹಾಗೂ ಚಂದನ್ ಆಚಾರ್ ಈ ವಾರ ನಾಮಿನೇಟ್ ಆದ ಸದಸ್ಯರು. 8ನೇ ವಾರ ಎಲಿಮಿನೇಷನ್ನಲ್ಲಿ ಕಾಣಿಸಿಕೊಂಡಿರುವ ಸ್ಪರ್ಧಿ ರಕ್ಷಾ ಹಾಗೂ ಚೈತ್ರ ಅವರು ಅತಿ ಕಡಿಮೆ ಓಟ್ ಪಡೆದಿದ್ದಾರೆ ಎಂದು ಬಿಗ್ ಬಾಸ್ ಮೂಲಗಳಿಂದ ತಿಳಿದು ಬಂದಿವೆ. ಇನ್ನು ಕಡಿಮೆ ಓಟ್ ಪಡೆದಿರುವ 12 ಸ್ಪರ್ಧಿಗಳಲ್ಲಿ ಹರೀಶ್ ರಾಜ್ 3ನೇ ಸ್ಥಾನ ಪಡೆದಿದ್ದಾರಂತೆ. ಹೀಗಾಗಿ ಈ ಮೂವರು ಒಟ್ಟಾರೆ ಪರ್ಫಾರ್ಮೆನ್ಸ್ ಗಮನಿಸಿದರೆ ರಕ್ಷಾ ಸೋಮಶೇಖರ್ ಡೇಂಜರ್ ಝೋನ್ನಲ್ಲಿದ್ದಾರೆ. ಹೀಗಾಗಿ ರಕ್ಷಾ ಸೋಮಶೇಖರ್ ಅವರು ಬಿಗ್ ಬಾಸ್ ಸೀಸನ್ 7 8ನೇ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ನಡೆಯಲಿದ್ದಾರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಐಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನು ಕೆಳಗಿರುವ ಕಮೆಂಟ್ ಸೆಕ್ಷನ್ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಐಟೆಕ್. ಧನ್ಯವಾದಗಳು.